ನಟ ದರ್ಶನ್ ವಿರುದ್ಧ ಮಾತನಾಡಿದ್ದಕ್ಕೆ ಬೆದರಿಕೆ ವಿಡಿಯೋ, ಬೆದರಿಕೆ ಹಾಕಿದ್ದ ಯುವಕನ ವಿರುದ್ಧ ಉಮಾಪತಿ ದೂರು ಕೊಟ್ಟಿದ್ದಾರೆ. ಯುವಕನನ್ನ ಠಾಣೆಗೆ ಕರೆಸಿ ಎಚ್ಚರಿಕೆ ನೀಡಿದ್ದಾರೆ ಪೊಲೀಸರು. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ನಡೆದ ಘಟನೆ. ಯುವಕ ತಪ್ಪೊಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿ ಮಾತನಾಡದಂತೆ ವಾರ್ನಿಂಗ್ ಮಾಡಿದ್ದಾರೆ ಪೊಲೀಸರು. ನೋಡಿ, ಬಾಯಿಗೆ ಬಂದಂಗೆ ಮಾತನಾಡೋಕ್ಕೂ ಮುನ್ನ ದರ್ಶನ್ ಅಭಿಮಾನಿಗಳು ಈ ಕಡೆ ಒಂದ್ಸರಿ ನೋಡಬೇಕು. ಈ ಬಗ್ಗೆ ದರ್ಶನ್ ಫ್ಯಾನ್ಸ್ನಿಂದ ಉಮಾಪತಿ ಗೌಡಗೆ ಬೆದರಿಕೆ ಹಾಕಿದ್ರು. ಬೆದರಿಕೆ ಹಾಕಿದ್ದಂತಹ ಯುವಕನ ಬಗ್ಗೆ ದೂರು ನೀಡಿರ್ತಾರೆ ನಿರ್ಮಾಪಕ ಉಮಾಪತಿ ಗೌಡ. ಪಶ್ಚಿಮ ವಿಭಾಗ DCP ಗಿರೀಶ್ಗೆ ದೂರು ನೀಡಿದ್ರು ಉಮಾಪತಿ. ಬಳಿಕ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ NCR ಅನ್ನು ದಾಖಲಿಸಿರ್ತಾರೆ ಪೊಲೀಸರು. ಆ ಯುವಕನನ್ನು ಠಾಣೆ ಕರೆಸಿ ಮತ್ತೆ ಈ ರೀತಿ ಮಾತನಾಡದಂತೆ ಎಚ್ಚರಿಕೆ ನೀಡಿದ್ದಾರೆ ಪೊಲೀಸರು. ಆವಾಜ್ ಹಾಕಿ ಉಮಾಪತಿಗೆ ವಿಡಿಯೋ ಮಾಡಿದ ಯುವಕ ಇದೀಗ ಆತನನ್ನು ಕರೆಸಿ ತಪ್ಪೊಪ್ಪಿಗೆಯನ್ನು ಬರೆಸ್ಕೊಂಡಿದ್ದಾರೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ. ಅಲ್ಲಿ ಒಂದು ತಪ್ಪು ಮಾತಾಡ್ಬಿಟ್ಟಿದ್ದೀನಿ, ಮುಂಬತ್ತಿ ಶ್ರೀನಿವಾಸ ತಮಗೆ ಮಾತಾಡ್ಬಿಟ್ಟಿದ್ದೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಕ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ನಮ್ಮ ದರ್ಶನ್ ಭೀಮ್ ಮಾಡಿ ಅವತ್ತು ಅನುಕೂಲದರ್ಶನ್ ಡೇಷನ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪು ಮಾತಾಡ್ಬಿಟ್ಟಿದ್ದೀನಿ, ಮುಂಬತ್ತಿ ಶ್ರೀನಿವಾಸ ತಮಗೆ ಮಾತಾಡ್ಬಿಟ್ಟಿದ್ದೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಕ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ನಮ್ಮ ದರ್ಶನ್ ಭೀಮ್ ಮಾಡಿ ಅವತ್ತು ಅನುಕೂಲದರ್ಶನ್ ಡೇಷನ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪು ಮಾತಾಡ್ಬಿಟ್ಟಿದ್ದೀನಿ, ಮುಂಬತ್ತಿ ಶ್ರೀನಿವಾಸ ತಮಗೆ ಮಾತಾಡ್ಬಿಟ್ಟಿದ್ದೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಕ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ನಮ್ಮ ದರ್ಶನ್ ಭೀಮ್ ಮಾಡಿ ಅವತ್ತು ಅನುಕೂಲದರ್ಶನ್ ಡೇಷನ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪು ಮಾತಾಡ್ಬಿಟ್ಟಿದ್ದೀನಿ, ಮುಂಬತ್ತಿ ಶ್ರೀನಿವಾಸ ತಮಗೆ ಮಾತಾಡ್ಬಿಟ್ಟಿದ್ದೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಕ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ನಮ್ಮ ದರ್ಶನ್ ಭೀಮ್ ಮಾಡಿ ಅವತ್ತು ಅನುಕೂಲದರ್ಶನ್ ಡೇಷನ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪು ಮಾತಾಡ್ಬಿಟ್ಟಿದ್ದೀನಿ, ಮುಂಬತ್ತಿ ಶ್ರೀನಿವಾಸ ತಮಗೆ ಮಾತಾಡ್ಬಿಟ್ಟಿದ್ದೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಕ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಅಂದು ಬೆದರಿಕೆ ಹಾಕಿ ಗತ್ತಿನಿಂದ ಮಾತನಾಡಿದ ಈ ಯುವಕ ಈಗ ಕೈ ಮುಕ್ಕೊಂಡು ನಂದು ತಪ್ಪಾಯಿತು ಅಂತ ಕೇಳ್ಕೊಂಡಿದ್ದಾನೆ. ಅಂದರೆ ಅಭಿಮಾನಿಗಳು ಅತಿರೇಕದಿಂದ ವರ್ತಿಸೋದಕ್ಕಿಂತ ಮುಂಚೆ ಸೊ ಈ ಘಟನೆಗಳನ್ನು ಇಂತಹ ಕೇಸ್ಗಳನ್ನು ನೋಡಬೇಕಾಗತ್ತೆ. ಡೀಟೇಲ್ಸ್ ನೋಡೋದಾದರೆ ಇನ್ನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡೆಡ್ ಬಾಡಿಯನ್ನ ಎಸೆದಂತ ನಂತರವೂ ಕೂಡ ಇನ್ನು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಆರೋಪಿಗಳ ವಿಚಾರಣೆ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಅನೇಕ ದರ್ಶನ್ ಅಭಿಮಾನಿಗಳು ಅನ್ನಿಸ್ಕೊಂಡವರು, ಸೋಕಾಲ್ಡ್ ಅಭಿಮಾನಿಗಳು ಅಂತ ಹೇಳ್ಬೋದು ಇವರನ್ನ. ಇಂಥವ್ರು ಬಂದು ಠಾಣೆ ಬಳಿ ಮಾಧ್ಯಮಗಳನ್ನ ನಿಂತೋದಾಗಿರ್ಬಹುದು, ಅದೇ ರೀತಿಯಾಗಿ ದರ್ಶನ್ ವಿರುದ್ಧವಾಗಿ ಅವರು ಅನುಭವಿಸಿದಂತಹ ಕಷ್ಟಗಳಾಗಿರ್ಬಹುದು, ಅವರಿಗೆ ಆದಂತಹ ಅನುಭವಗಳನ್ನ ಹಂಚಿಕೊಂಡಂತಹ ಸಂದರ್ಭದಲ್ಲಿ ಅದರಲ್ಲಿ ಪ್ರಮುಖರಾಗಿ ನಿರ್ಮಾಪಕ ಉಮಾಪತಿ ಗೌಡ ಹಾಗೂ ನಟ ಪ್ರಥಮ್ ಏನಿದ್ದಾರೆ ಅವರು ಅಭಿಮಾನಿಗಳು ಈ ರೀತಿಯಾಗಿ ವರ್ತಿಸಬಾರದು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಮಾತನಾಡಿದ್ರು. ಅದೇ ರೀತಿಯಾಗಿ ಉಮಾಪತಿ ಗೌಡ ಒಂದು ಹೆಜ್ಜೆ ಮುಂದೆ ಹೋಗಿ ತಮಗಾದಂತಹ ಅನುಭವಗಳು, ಯಾವ ರೀತಿ ದರ್ಶನ್ ಅವರು ಅವ್ರ ಜೊತೆ ವರ್ತನೆ ಮಾಡಿದ್ರು ಅಂತ ಕೂಡ ಹೇಳ್ಕೊಂಡಿದ್ರು. ಇನ್ನು ಒಂದು ಕಾರ್ಯಕ್ರಮದಲ್ಲಿ ಉಮಾಪತಿ ಗೌಡರನ್ನ ತಗಡು ಅಂತ ಕೂಡ ದರ್ಶನ್ ನಿಂತಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈಗ ಕೌಂಟರ್ ಕೊಡುವಂತಹ ಕೆಲಸವನ್ನು ಕೂಡ ಉಮಾಪತಿ ಗೌಡ ಮಾಡಿದ್ರು ಮಾಧ್ಯಮಗಳ ಮುಂದೆ ಮಾತನಾಡಿ. ಹೀಗಾಗಿ ಈ ರೊಚ್ಚಿಗೆದ್ದಂತಹ ಕೆಲ ಅಭಿಮಾನಿಗಳೇನಿದ್ದಾರೆ ಅವರು ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳ ಸಂದರ್ಶನದಲ್ಲಿ ದೊಡ್ಡ ಮಟ್ಟಕ್ಕೆ ಬಿಲ್ಡಪ್ ಕೊಡುವಂತಹ ನಿಟ್ಟಿನಲ್ಲಿ ನಮ್ಮನ್ನ ಪೊಲೀಸ್ನವರು ಏನು ಮಾಡೋದಿಲ್ಲ, ನಮಗೆ ಯಾರು ಕೂಡ ಏನು ಮಾಡೋದಕ್ಕಾಗೋದಿಲ್ಲ, ನಮ್ಮ ಬಾಸ್ ಹೊರಗಡೆ ಬರಲಿ ಅವಾಗ ಅವ್ರು ನೋಡ್ಕೊಳ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಥಮ್ ಹಾಗೂ ಉಮಾಪತಿ ಗೌಡರನ್ನ ವೈಯಕ್ತಿಕವಾಗಿ ಕೂಡ ಶಬ್ದಗಳನ್ನ ಬಳಸಿ ನಿಂದನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅದರಲ್ಲಿ ಈ ಚೇತನ್ ಎಂಬ ಯುವಕ ಏನಿದ್ದಾನೆ ಈತ ಸಿಕ್ಕಾಪಟ್ಟೆ ಬಿಲ್ಡಪ್ ಕೂಡ ಕೊಟ್ಟಿದ್ದ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಮಂದಿ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡೋದಾಗಿರ್ಬಹುದು ಮತ್ತು ಮಾಧ್ಯಮಗಳನ್ನು ಕೂಡ ನಿಂದಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅದಾದ ಮೇಲೆ ಉಮಾಪತಿ ಗೌಡ ಪ್ರಥಮ ಅವ್ರನ್ನು ಕೂಡ ಜೀವ ಬೆದರಿಕೆ ಹಾಕೋದಾಗಿರ್ಬಹುದು, ನಿಮ್ಮನ್ನ ಉಳಿಸೋದಿಲ್ಲ, ನಿಮ್ಮನ್ನ ಏನ್ ಮಾಡ್ತೀವಿ ನೋಡಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಮಾತನಾಡಿದ್ರು. ದರ್ಶನ್ ಏನಾದ್ರೂ ಹೊರಗಡೆ ಬಂದ ಮೇಲೆ ನಿಮ್ಮನ್ನ ಒಂದ್ ಕೈ ನೋಡ್ಕೊಳ್ತೀವಿ ಅನ್ನೋ ಧಾಟಿಯಲ್ಲೂ ಕೂಡ ಮಾತನಾಡಿದ್ರು. ಹೀಗಾಗಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಆ ಒಂದು NCR ದಾಖಲಾಗಿರುತ್ತೆ. ಉಮಾಪತಿ ಗೌಡರು ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಪ್ರಥಮ್ ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೂಡ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಮಾಡಿರುವಂತದ್ದು. ಸದ್ಯಕ್ಕೆ ಈ ಚೇತನ್ ಎಂಬಾತನ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಉಮಾಪತಿ ಗೌಡ ಹಾಗೂ
ಪ್ರಥಮ್ಗೆ ಹಿಗ್ಗಾಮುಗ್ಗ ಈತ ಬೈಸಿದ್ದ. ಹೀಗಾಗಿ ಈತನನ್ನ ಕರೆಸಿ ಠಾಣೆಗೆ ಕರೆಸಿ ತಮ್ಮದೇ ಆದಂತಹ ಸ್ಟೈಲ್ನಲ್ಲಿ ಪೊಲೀಸರು ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಈಗ ಈತ ಕೈ ಮುಗಿದು ನನ್ನನ್ನ ಕ್ಷಮಿಸ್ಬಿಡಿ, ನಂದು ತಪ್ಪಾಯ್ತು, ಕಾನೂನಿನ ಪ್ರಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ ಅಂತ ಕೂಡ ಕೈ ಮುಗಿದು ಬೇಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಬಿಲ್ಡಪ್ ಓವರ್ ಬಿಲ್ಡಪ್ ಕೊಡೋಕ್ ಹೋಗಿ ದರ್ಶನ್ ಫ್ಯಾನ್ಸ್ ಬೆಚ್ಚಿಗೆ ಸಿಲುಕಿರುವಂತದ್ದು. ಸದ್ಯಕ್ಕೆ ಈತನ ಒಂದು ವಿಡಿಯೋ ಏನಿದೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವೈರಲ್ ಆಗ್ತಾ ಇದೆ, ನಗಪಾಟಲಿಗೆ ಈತ ಈಡಾಗಿರುವಂತದ್ದು. ಇನ್ನೂ ಕೆಲ ದರ್ಶನ್ ಅಭಿಮಾನಿಗಳು ಕೂಡ ಇದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಆದ್ರೂ ಅವರಿಗೂ ಕೂಡ ಇದೇ ರೀತಿಯಾದಂತಹ ಚಳಿ ಬಿಡಿಸುವಂತಹ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾವೇ ಒಂದು ಸುದ್ದಿಯನ್ನ ಬಿತ್ತರಿಸಿದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕಾಬಿಟ್ಟಿಯಾಗಿ ಕಾಮೆಂಟ್ ಮಾಡೋದಾಗಿರ್ಬೋದು, ವಿಡಿಯೋ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಎಚ್ಚರಿಕೆ ಕೊಡೋದಾಗಿರ್ಬೋದು, ಕಾನೂನನ್ನ ನಾವು ಕೈಗೆ ತೆಗೆದುಕೊಳ್ತೇವೆ, ನಾವು ರೌಡಿಗಳು ಅನ್ನೋ ಒಂದು ಧಾಟಿಯಲ್ಲಿ ದರ್ಶನ್ ಅಭಿಮಾನಿಗಳು ಮಾತನಾಡ್ತಾ ಇದ್ರು. ಹೀಗಾಗಿ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ಮೊದಲ ಹಂತದಲ್ಲಿ ಈ ಚೇತನ್ ಎಂಬಾತನಿಗೆ ಕರೆಸಿ ಕಳಿಬಿಡಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ಖಡಕ್ ಆಗಿ ವಾರ್ನಿಂಗ್ ಅನ್ನು ಕೂಡ ಕೊಟ್ಟು ಕಳಿಸಿರುವಂತದ್ದು. ಆತ ಕೂಡ ಪೇಚಿಗೆ ಸಿಲುಕಿ ಕೈ ಮುಗಿದು ತಪ್ಪಾಯ್ತು ಸ್ವಾಮಿ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡು ಈಗ ಪೊಲೀಸರ ಬಳಿ ಕ್ಷಮೆಯನ್ನ ಕೇಳಿ ಬರೆದ್ಕೊಟ್ಟು ಈತ ಈಗ ತೆರಳಿರುವಂತದ್ದು. ಶಿಲ್ಪ ಓಕೆ, ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.